ಮಹಾರಾಷ್ಟ್ರದಲ್ಲಿ ಏನು ಈಗ ಸಿಚುವೇಶನ್ ಇದೆ ಅದರ ಬಗ್ಗೆ ನಮ್ಮಿಂದ ಮಾಹಿತಿ ತಗೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕೋಲ್ಹಾಪುರ್ ಜಿಲ್ಲಾಧಿಕಾರಿ ಅವರ ಜೊತೆ ನಾನು ಬೆಳಿಗ್ಗೆ ಒಂದು ತಾಸು ಮಾತಾಡಿದ್ದೀನಿ. ಅಲ್ಲಿ ಪಂಚಗಂಗಾ ನದಿ ಇರ್ಬೋದು, ಮೇಲೆ ಸತಾರದಿಂದ ಕೊಯ್ನಾ ಡ್ಯಾಮಿಂದ ನೀರು ಬಿಡುಗಡೆ ಇರ್ಬೋದು, ಅದನ್ನು ನಾವು ಪ್ರತಿ ಗಂಟೆಗೆ ಒಮ್ಮೆ ಮಾನಿಟರ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ನಮ್ಮ ರಾಜಪುರ್ ಬ್ಯಾರೇಜಿಂದ ಸರಿಸುಮಾರು 180,000 ಕ್ಯೂಸೆಕ್ ನೀರು ನಮ್ಮ ಜಿಲ್ಲೆ ಒಳಗಡೆ ಬರ್ತಾ ಇದೆ. ಅದೇ ರೀತಿ ದೂದಗಂಗಾ ಹೋಗಿ ಅಲ್ಲಿ ಅದರಲ್ಲಿ ಸೇರಿಸ್ಕೊಂಡು ಕಳ್ಳೋಳ್ ಬ್ಯಾರೇಜ್ ಹತ್ರ 225,000 ಕ್ಯೂಸೆಕ್ಸ್ ಅಲ್ಲಿಂದ ಈಗ ಹರಿತಾ ಇದೆ. ಇದೆಲ್ಲ ಹೋಗಿ ಆಲಮಟ್ಟಿಗೆ ಸೇರುತ್ತೆ. ಘಟಪ್ರಭಾ ನದಿಯಿಂದ ಒಟ್ಟು ಎಲ್ಲ ಸೇರಿ ನಮ್ಮ ಲೋಳ್ಸೂರು ಬ್ರಿಡ್ಜ್ ಇರ್ಬೋದು, ಹಿಡ್ಕಲ್ ಡ್ಯಾಮ್ ಇರ್ಬೋದು, ಎಲ್ಲ ಸೇರಿ ಒಂದು 65,000 ಕ್ಯೂಸೆಕ್ಸ್ ನಾವು ಬಿಡ್ತಾ ಇದ್ದೀವಿ. ಇದು ಹೋಗಿ ಆಲಮಟ್ಟಿ ನದಿ ಸೇರುತ್ತೆ. ನಿನ್ನೆ ನಾನು ಹೇಳಿದ ಹಾಗೆ ನಿನ್ನೆಯಿಂದನೇ ಸರಿಸುಮಾರು 275,000 ಕ್ಯೂಸೆಕ್ಸ್ ತನಕ ಆಲಮಟ್ಟಿನಿಂದ ಬಿಡ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ MD KBJNL ಸಾಹೇಬ್ರ ಜೊತೆ ಮಾತಾಡಿಕೊಂಡು ಈಗ 325,000 ಕ್ಯೂಸೆಕ್ಸ್ ಆಲಮಟ್ಟಿಯಿಂದ ಬಿಡಲಿಕ್ಕೇನು ನಾವು ಅವರನ್ನು ಒಪ್ಪಿಸಿದ್ದೀವೋ ಅವ್ರು ಒಪ್ಕೊಂಡಿದ್ದಾರೆ. ಈಗ ಅದರಿಂದ ಮಹಾರಾಷ್ಟ್ರದಲ್ಲಿ ಏನು ಇನ್ನೂ ಮಳೆ ಆಗ್ತಾ ಇದೆ, ಕೋಲ್ಹಾಪುರಿಂದ ಏನು ನೀರು ಬರಿತಾ ಇದೆ, ಅದನ್ನು ನಾವು ತಡ್ಕೊಳ್ಳಿಕ್ಕೆ ಈಗ ಸಿದ್ಧರಾಗಿದ್ದೀವಿ ಅಂತ ಹೇಳಲಿಕ್ಕೆ ಬಯಸು.